ಸೋಮವಾರದಿಂದ ಈ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಅದರ ಬಗ್ಗೆ ಮಾತಾಡ್ತಾನೆ ಇದ್ದೀನಿ. ಇದರ ಜೊತೆಗೆ ನಿನ್ನೆ ಏಕಾಏಕಿಯಾಗಿ ಅಭಿನಯ ಚಕ್ರವರ್ತಿ ಸುದೀಪ್ ಮಾತಾಡಿದ್ರು, ರೇಣುಕಾ ಸ್ವಾಮಿಗೆ ನ್ಯಾಯ ಸಿಗಬೇಕು ಅಂತ ಅಭಿನಯ ಚಕ್ರವರ್ತಿ ಸುದೀಪ್ ಅಬ್ಬರಿಸಿದ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಧ್ವನಿ ಎತ್ತಿದ್ದಾರೆ ಕಿಚ್ಚ ಸುದೀಪ್. ನಿನ್ನೆ ಮಾತಾಡಿದ್ರು ಕಿಚ್ಚ ಸುದೀಪ್, ಸ್ಯಾಂಡಲ್ವುಡ್ನಿಂದ ಯಾಕೆ ಯಾರು ಮಾತಾಡ್ತಾ ಇಲ್ಲ? ನಾಯಕರು ನಟರುಗಳಾಗಿರ್ಬೋದು, ಬೇರೆ ಬೇರೆ ಸಹ ನಟರುಗಳಾಗಿರ್ಬೋದು, ನಿರ್ಮಾಪಕರು ನಿರ್ದೇಶಕರು ಯಾಕೆ ಯಾರು ಬಾಯಿನ ಬಿಡ್ತಾ ಇಲ್ವಲ್ಲ ಅಂತ ಅಂದುಕೊಳ್ಳುವಾಗ ನಿನ್ನೆ ಮಾತಾಡಿದ್ರು ಸುದೀಪ್. ಅವರ ಪರ ಇವ್ರ ಪರ, ಅವ್ರ ವಿರುದ್ಧ ಇವರು ವಿರುದ್ಧ ಅಂತ ಇಲ್ಲ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಬೆಂಗಳೂರಿನಲ್ಲಿ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹೇಳಿಕೆ ಕೊಟ್ಟರು ನಿನ್ನೆ. ಮೃತನ ಪತ್ನಿ ಸಹನ, ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು. ಡಿ ಗ್ಯಾಂಗ್ ಕೊಲೆ ಕೃತ್ಯವನ್ನ ಖಂಡಿಸಿ ನ್ಯಾಯಕ್ಕಾಗಿ ಕಿಚ್ಚ ಆಗ್ರಹಿಸಿದ್ದಾರೆ. ಇನ್ನು ಹುಟ್ಟಬೇಕಾದ ರೇಣುಕಾ ಸ್ವಾಮಿ ಮಗುಗೂ ನ್ಯಾಯ ಬೇಕು. ರೇಣುಕಾ ಸ್ವಾಮಿ ಫ್ಯಾಮಿಲಿಗೆ ನ್ಯಾಯ ಬೇಕು ಅಂತ ಕಿಚ್ಚ ಸುದೀಪ್ ನೆನೆ ಮಾತಾಡಿದ್ರು. ಎಲ್ಲೋ ಪಾಪ ಓಡಾಡ್ಕೊಂಡಿದ್ದ ಆತ ರಸ್ತೆಯಲ್ಲಿ ಬಿದ್ದಿದ್ರಲ್ಲ, ಬಾಳಿ ಬದುಕಬೇಕಾಗಿದ್ದ ರೇಣುಕಾ ಸ್ವಾಮಿ ಕೊಲೆಗೆ ಕಿಚ್ಚ ಬೇಸರ ವ್ಯಕ್ತಪಡಿಸಿದ್ದಾರೆ. ಚಂದನವನದಿಂದ ಹೀಗಾಯ್ತಲ್ಲ, ಯಾರಾದರೂ ಆಗಿರಲಿ, ಅದು ದರ್ಶನ್ ಆಗಿರ್ಬೋದು, ಇನ್ನೊಬ್ಬ ಮತ್ತೊಬ್ಬ ಯಾರು ಬೇಕಾದರೂ ಆಗಿರ್ಬೋದು, ಆದರೆ ಕನ್ನಡ ಚಿತ್ರೋದ್ಯಮದ ಹೆಸರು ಇದಕ್ಕೆ ತಳುಕು ಹಾಕ್ಕೊಂಡಿದೆಯಲ್ಲ, ನಮ್ಮ ಸಹೋದ್ಯೋಗಿಯಿಂದ ಹೀಗಾಯ್ತಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಕಿಚ್ಚ ಸುದೀಪ್. ನನಗೆ ಬರೋದೇನಂತಂದ್ರೆ, ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ, ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ. ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಸರ್, ಆ ಹೆಣ್ಮಗುಗೆ ನ್ಯಾಯ ಸಿಗಬೇಕು. ಎಲ್ಲೋ ಪಾಪ ಓಡಾಡಿಕೊಂಡು ಆ ರಸ್ತೆಲ್ಲ ಹತ್ರ ಬಿದ್ದಿದ್ರಲ್ಲ, ಬಾಳು ಬದುಕಬೇಕಾದ ರೇಣುಕಾ ಸ್ವಾಮಿ ಅವರು, ಅವ್ರಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತಿಂದ ಅಲ್ಲಪ್ಪ, ನಾನು ಯಾವತ್ತಿಂದ ಯಾರ ಬಗ್ಗೆ ಏನು ಮಾತಾಡೋದನ್ನಲ್ಲ, ನನಗೆ ಬೇಕಾಗಿಲ್ಲ. ಚಿತ್ರರಂಗದಲ್ಲಿ ಅಂದಾಗ ಈ ಚಿತ್ರರಂಗ ನಾನು ಸೇರ್ಪಡೆ ಆಗಿರೋದ್ರಿಂದ ಚಿತ್ರರಂಗದ ಮೇಲೆ ಒಂದು ಕಪ್ಪು ಚುಕ್ಕೆ ಬರೋದು ನಮಗೂ ಇಂಟ್ರೆಸ್ಟ್ ಇಲ್ಲ, ನಮಗೆ ಇಷ್ಟ ಇಲ್ಲ. ಇಲ್ಲಿ ತುಂಬಾ ಜನ ಸೇರಿ ತ್ಯಾಗಗಳನ್ನ ಮಾಡಿ ದುಡ್ದಿದ್ದಕ್ಕೆ ಕನ್ನಡ ಚಿತ್ರರಂಗ ಇವತ್ತು ಬಂದು ನಿಂತಿದೆ. ಇಷ್ಟೋ ವರ್ಷಗಳ ಇತಿಹಾಸ ಇದು, ಯಾವುದೋ ಒಂದರಿಂದ ಹೆಸರು ಹಾಳಾಗೋ ತಪ್ಪಾಗುತ್ತೆ. ಅದಕ್ಕೆ ನಮ್ಮೆಲ್ಲರ ಆಸೆ ಆದಷ್ಟು ಬೇಗ ಇದಕ್ಕೊಂದು ನ್ಯಾಯ ಸಿಗ್ಲಿ, ತಿರುಗಿಸಿಗ್ಲಿ. ಬ್ಯಾನ್ ಹೇಗಾಗುತ್ತೆ? ದರ್ಶನ್ ಬ್ಯಾನ್ಗೆ ನಾವ್ಯಾರು? ನಾವೇನು ಕಾನೂನಲ್ಲ. ದರ್ಶನ್ ಪ್ರಕರಣ ಸಂಬಂಧ ನಟ ಕಿಚ್ಚ ಸುದೀಪ್ ರಿಯಾಕ್ಟ್ ಮಾಡಿದ್ದಾರೆ. ನಿನ್ನೆ ಮಾತಾಡ್ತಾ ಹೇಳಿದ್ರು ಬ್ಯಾನ್ ಮಾಡಬೇಕು, ಬ್ಯಾನ್ ಮಾಡಬೇಕು. ಬ್ಯಾನ್ ಮಾಡೋದಕ್ಕೆ ನಾವ್ಯಾರು? ನಾವೇನು ಕಾನೂನಲ್ಲ. ಕಾನೂನು ಆದರೆ ಕ್ರಮ ತೆಗೆದುಕೊಳ್ಳುತ್ತೆ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್. ನ್ಯಾಯ ಬೇರೆ, ಫ್ರೆಂಡ್ಶಿಪ್ ಬೇರೆ, ರಿಲೇಶನ್ಶಿಪ್ಗಳು ಬೇರೆ, ಇವೆಲ್ಲನೂ ಬೇರೆ ಬೇರೆ. ಚಿತ್ರರಂಗದ ಮೇಲೆ ಕಪ್ಪು ಚುಕ್ಕೆ ಬರೋದು ನಮಗೂ ಇಷ್ಟ ಇಲ್ಲ. ಚಿತ್ರರಂಗ ಕ್ಲಿಯರ್ ಆಗಿರಬೇಕು. ಯಾರೋ ಒಬ್ಬರಿಂದ ಕನ್ನಡ ಚಿತ್ರರಂಗದ ಹೆಸರು ಹಾಳಾಗಬಾರದು. ನಾವ್ಯಾರೂ ಕೂಡ ಕಾನೂನಲ್ಲ ಸರ್, ಬ್ಯಾನ್ ಮಾಡೋದಕ್ಕೆ ನಮಗಾಗಲ್ಲ, ನಾವು ಮಾಡಲ್ಲ. ಕೇಸ್ನಿಂದ ಹೊರಗಡೆ ಬಂದರೆ ಬ್ಯಾನ್ ಅನ್ನೋದು ಬರೋದೇ ಇಲ್ಲ. ಕ್ಲೀನ್ ಚಿಟ್ ಸಿಗಬೇಕು, ಕೇಸ್ನಿಂದ ಬರಬೇಕು, ಅಲ್ಲಿವರೆಗೆ ಬ್ಯಾನ್ ಅನ್ನೋ ಶಬ್ದನೇ ಬರೋದಿಲ್ಲ. ಇದು ಕಿಚ್ಚ ಸುದೀಪ್ ಆಡದಂತ ಮಾತು. ಇನ್ನೊಂದಾಗ್ಲಿ ಮಾಡ, ನಾವ್ಯಾರು ಕಾನೂನಲ್ಲ ಸರ್, ನಾವು ಬ್ಯಾನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡಕ್ ಆಗಲ್ಲ. ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ, ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ? ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ? ಸಿ ಪಾಯಿಂಟ್ ಅದಲ್ಲ ಇಲ್ಲಿ. ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್. ಇಲ್ಲಿ ಏನಾಗುತ್ತೆ, ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ, ಹಿರಿಯರು ಕೂತಿದ್ದಾರೆ, ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಕ್ಕಾಗತ್ತೆ ಅವರಿಗೆ? ನಾವ್ಯಾರು ಕಾನೂನಲ್ಲ ಸರ್, ನಾವು ಬ್ಯಾನ್ ಆಗ್ಲಿ ಇನ್ನೊಂದಾಗ್ಲಿ ಮಾಡಕ್ಕಾಗಲ್ಲ. ಈ ಕೇಸಿಂದ ಹೊರಗಡೆ ಬಂದ್ರೆ ಅಂತ ಹೇಳ್ತೀರಾ, ಕೇಸಿಂದ ಹೊರಗಡೆ ಬಂದ್ರೆ ನಿಮಗೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ? ಬಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದೇ ಇಲ್ವಲ್ಲ? ಸಿ ಪಾಯಿಂಟ್ ಅದಲ್ಲ ಇಲ್ಲಿ. ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ. ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಹಿಯರ್ ಇಸ್ ಜಸ್ಟಿಸ್. ಇಲ್ಲಿ ಏನಾಗುತ್ತೆ, ನೀವು ಚೇಂಬರ್ ಅಲ್ಲಿ ನಮ್ಮ ಸ್ನೇಹಿತರು ಕೂತಿದ್ದಾರೆ, ಹಿರಿಯರು ಕೂತಿದ್ದಾರೆ, ಎಲ್ಲರೂ ಹೋಗಿ ಅವ್ರ ಮೇಲೆ ಒತ್ತಡ ಹಾಕಿದಾಗ ಏನ್ ಹೇಳಕ್ಕಾಗತ್ತೆ ಅವರಿಗೆ? ನಾವ್ಯಾರು ಕಾನೂನು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.